ಆತ್ಮೀಯ ಬಂಧುಗಳೇ, ಈ ದಿನ ನಾನು ನಿಮಗೆ ಒಂದು ಪೌರಾಣಿಕ ಕಥೆಯನ್ನು ಹೇಳ್ತಾ ಇದ್ದೀನಿ. ಶ್ರೀಕೃಷ್ಣ ದ್ವಾರಕೆಯ ರಾಜನಾಗಿ ರಾಜ್ಯಭಾರವನ್ನು ಮಾಡ್ತಾ ಇದ್ದ. ಸತ್ಯಜಿತ್ ಮತ್ತು ಪ್ರಸೇನಜಿತ್ ಎಂಬ ಇಬ್ಬರು ಬಂಧುಗಳು ಅವನಿಗೆ ಇದ್ದರು. ಅದರಲ್ಲಿ ಆ ಸತ್ಯಜಿತ್ ಸೂರ್ಯನನ್ನು ಆರಾಧಿಸಿ ಸಮಂತಕ ಮಣಿಯನ್ನು ಪಡ್ಕೊಂಡಿದ್ದ. ಆ ಸಮಂತಕ ಮಣಿಯ ವಿಶೇಷತೆ ಏನು ಅಂತ ಹೇಳಿದ್ರೆ, ಪ್ರತಿನಿತ್ಯ ಆ ಮಣಿ 10 ಬಾರ ತೂಕದ ಚಿನ್ನವನ್ನು ಕೊಡ್ತಾ ಇತ್ತು. ಇನ್ನೊಂದು ನಿಯಮ ಏನಪ್ಪ ಅಂದರೆ, ಆ ರತ್ನವನ್ನು ಧರಿಸಿದವನು ಯಾವಾಗಲೂ ಪರಿಶುದ್ಧನಾಗಿರಬೇಕು. ಅವನೇನಾದರೂ ಪರಿಶುದ್ಧನಾಗಿ ಇಲ್ಲದೆ ಇದ್ದರೆ ಅವನಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಒಂದು ದಿನ ತಮ್ಮ ಪ್ರಸೇನಜಿತ್ ಅಣ್ಣನನ್ನು ಕೇಳಿದ, ಅಣ್ಣ ನಾನು ಕೂಡ ಆ ಸಮಂತಕ ಮಣಿಯನ್ನು ಧರಿಸ್ಕೊಳ್ತೀನಿ ಎಂದ. ಆವಾಗ ತಮ್ಮನಿಗೆ ಆ ಸತ್ಯಜಿತ್ ಆ ಮಣಿಯನ್ನು ನೀಡಿದ. ತಮ್ಮ ಸ್ವಲ್ಪ ಎಚ್ಚರಿಕೆಯಿಂದ ಇರು, ಪರಿಶುದ್ಧನಾಗಿರು ಅಂತ ಮಾತನ್ನು ಹೇಳಿ ಆ ಸಮಂತಕ ಮಣಿಯನ್ನು ಕೊಟ್ಟಿದ್ದಾನೆ. ಪ್ರಸೇನಜಿತ್ ಕೃಷ್ಣನೊಡನೆ ಭೇಟಿ ಮಾಡಲಿಕ್ಕೆ ಹೊರಟ. ತನ್ನ ಕಂಠದಲ್ಲಿ ಆ ಮಣಿಯನ್ನು ಧರಿಸ್ಕೊಂಡಿದ್ದ. ಹೀಗೆ ಭೇಟಿ ಆಡ್ತಾ ಆಡ್ತಾ ಕೃಷ್ಣ ಮತ್ತು ಪ್ರಸೇನಜಿತ್ ಅಗಲಿದ್ರು. ಪ್ರಸೇನಜಿತ್ ಮುಂದೆ ಹೋದ. ಅವನು ಅಶುದ್ಧನಾಗಿದ್ದ. ಅದೇ ಸಮಯದಲ್ಲಿ ಒಂದು ಸಿಂಹ ಅವನ ಮೇಲೆ ಹಾರಿತು, ಆ ಪ್ರಸೇನಜಿತ್ತನನ್ನು ಕೊಂದಿತು ಮತ್ತು ಆ ಸಮಂತದ ಮಣಿಯನ್ನು ತನ್ನ ಬಾಯಿಯಲ್ಲಿ ಕಚ್ಚಿಕೊಂಡು ಮುಂದೆ ಹೋಗ್ತಾ ಇತ್ತು. ಆ ಸಂದರ್ಭದಲ್ಲಿ ಜಾಂಬವಂತ ಕಣ್ಣಿಗೆ ಕಾಣಿಸಿದ. ಜಾಂಬವಂತನಿಗೂ ಸಿಂಹನಿಗೂ ಭಯಂಕರವಾದ ಯುದ್ಧ ನಡೆಯಿತು. ಜಾಂಬವಂತನ ಶಕ್ತಿಯ ಮುಂದೆ ಸಿಂಹದ ಶಕ್ತಿ ನಿಲ್ಲಿಲ್ಲ. ಜಾಂಬವಂತ ಆ ಸಿಂಹವನ್ನು ಕೊಂದ. ಅದರ ಬಾಯಿಯಲ್ಲಿ ಕಚ್ಚಿಕೊಂಡು ಹೋಗ್ತಾ ಇದ್ದ ಆ ಸಮಂತಕ ಮಣಿಯನ್ನು ತಂದ. ತನ್ನ ಗುಹೆಯನ್ನು ಪ್ರವೇಶಿಸಿದ. ತನ್ನ ಗುಹೆಯಲ್ಲಿ ತೊಟ್ಟಿಲಿನಲ್ಲಿ ಒಂದು ಮಗು ಇತ್ತು. ಆ ಮಗುವನ್ನು ಒಬ್ಬಳು ಕನ್ಯಾಮಣಿ, ಯಾವಾಗಲೂ ಅವಳ ಮಗಳು ಜಾಂಬವತಿ, ತೂಗಿ ಆಟ ಆಡಿಸ್ತಾ ಇದ್ಲು. ಆ ತೊಟ್ಟಿಲಿಗೆ ಆ ಮಣಿಯನ್ನು ಕಟ್ಟಿದ. ಇತ್ತ ಕೃಷ್ಣ ಹಿಂತಿರುಗಿ ಬಂದ. ಪ್ರಸೇನಜಿತ್ತು ಕೂಡ ಬರಲೇ ಇಲ್ಲ ಅಂತ ಎಲ್ಲರೂ ಕೃಷ್ಣನ ಮೇಲೆ ಅಪವಾದವನ್ನು ಹೊರಿಸಿದರು. ಕೃಷ್ಣನೇ ಆ ಮಣಿಯನ್ನು ಆಸೆಪಟ್ಟು ಆ ಪ್ರಸೇನಜಿತ್ತನನ್ನು ಕೊಂದಿರಬೇಕು ಎಂಬ ಅಪವಾದವನ್ನು ಹೊರಿಸಿದರು. ಶ್ರೀಕೃಷ್ಣ ಯೋಚಿಸಿದ, ಇದು ಮಿಥ್ಯಾಪವಾದ, ಸುಳ್ಳು ಅಪವಾದವನ್ನು ಹೊತ್ಕೊಳ್ಳಬಾರದು ಅಂತ ಅವನ ಕಾಡಿಗೆ ಹಿಂತಿರುಗಿ ಬಂದ. ಹಿಂತಿರುಗಿ ಬಂದಾಗ ಸಿಂಹದ ಹೆಜ್ಜೆಯ ಗುರುತುಗಳು ಕಾಣಿಸಿದವು. ಆ ಹೆಜ್ಜೆಯ ಗುರುತುಗಳನ್ನೇ ನೋಡ್ತಾ ಮುಂದೆ ಹೋದಾಗ ಆ ಸಿಂಹ ಅಲ್ಲಿ ಸತ್ತು ಬಿದ್ದಿತ್ತು. ಮುಂದೆ ಆ ಜಂಬವಂತನ ಹೆಜ್ಜೆಯ ಗುರುತುಗಳು ಕಾಣಿಸಿದವು. ಅದನ್ನೇ ಹಿಂಬಾಲಿಸಿಕೊಂಡು ಅವನು ಹೋದರೆ ಒಂದು ಗುಹೆಯ ಬಾಗಿಲು ಕಾಣಿಸ್ತು. ಆ ಗುಹೆಯನ್ನು ಪ್ರವೇಶ ಮಾಡಿದ. ಕತ್ತಲೆ ತುಂಬಿದ ಗುಹೆ. ಮುಂದೆ ಹೋದ. ಆಗ ಅವನಿಗೆ ಒಂದು ತೊಟ್ಟಿಲು. ಆ ತೊಟ್ಟಿಲಿನಲ್ಲಿ ಆ ಸಮಂತಕ ಮಣಿ ತೂಗಾಡ್ತಾಯಿತ್ತು. ಆವಾಗ ಕೃಷ್ಣ ತನ್ನ ಪಾಂಚಜನ್ಯ ಶಂಖವನ್ನು ಊದಿದ. ಜಾಂಬವಂತ ಹೊರಬಂದ. ಓಹೋ, ಇವನು ಯುದ್ಧಕ್ಕೆ ಆಹ್ವಾನವನ್ನು ಕೊಡ್ತಾ ಇದ್ದಾನೆ ಎಂಬುದಾಗಿ ಶ್ರೀಕೃಷ್ಣನೊಡನೆ ಯುದ್ಧವನ್ನು ಆರಂಭಿಸಿದ. ಜಾಂಬವಂತ ಶ್ರೀಕೃಷ್ಣರಲ್ಲಿ ಅನೇಕ ದಿನಗಳು ಅನೇಕ ಸಮಯದವರೆಗೆ ಯುದ್ಧ ನಡೆಯಿತು. ಎಷ್ಟೇ ದಿನ ಯುದ್ಧ ನಡೆದರೂ ಕೂಡ ಜಾಂಬವಂತನಿಗೆ ಕೃಷ್ಣನನ್ನು ಸೋಲಿಸಲಿಕ್ಕೆ ಆಗಲಿಲ್ಲ. ಆಗ ಶ್ರೀಕೃಷ್ಣ ತನ್ನ ರಾಮಾವತಾರದ ರಾಮನ ರೂಪವನ್ನು ತೋರಿಸಿದ. ಆವಾಗ ಜಾಂಬವಂತನಿಗೆ ಗೊತ್ತಾಯಿತು, ಇವನು ಶ್ರೀಕೃಷ್ಣನೇ ರಾಮ, ರಾಮನೇ ಕೃಷ್ಣ ಎಂಬ ಅರಿವು ಜಾಂಬವಂತನಿಗೆ ಆಯಿತು. ಆ ಕೃಷ್ಣರೂಪಿ ರಾಮನಿಗೆ ಅಡ್ಡವಿದ್ದ. ಸ್ವಾಮಿ, ನನ್ನದು ತಪ್ಪಾಯಿತು ಎಂಬುದಾಗಿ ಹೇಳಿ, ನಾನು ನಿಮ್ಮೊಡನೆ ಯುದ್ಧ ಮಾಡಿದೆ, ಈ ತಪ್ಪನ್ನು ಕ್ಷಮಿಸಿ ಎಂಬುದಾಗಿ ಹೇಳಿದ. ಶ್ರೀಕೃಷ್ಣ ಎಲ್ಲ ಕಥೆಯನ್ನು ತಿಳಿದ. ನನ್ನ ಮೇಲೆ ಮಿಥ್ಯಾಪವಾದ ಬಂದಿತ್ತು ಜಾಂಬವಂತ,
ಆ ಮಿಥ್ಯಾಪವಾದವನ್ನು ದೂರ ಮಾಡಲಿಕ್ಕೋಸ್ಕರ ನಾನು ಇಲ್ಲಿಗೆ ಬಂದೆ, ಈ ರತ್ನಕ್ಕಾಗಿ ನಾನು ಬಂದಿದ್ದೀನಿ ಅಂತ ಹೇಳಿದಾಗ ಚಂಬವಂತ ಆ ಸಮಂತಕ ಮಣಿಯನ್ನು ಶ್ರೀಕೃಷ್ಣನಿಗೆ ಕೊಟ್ಟ. ಮಾತ್ರವಲ್ಲ, ತನ್ನ ಕನ್ಯೆಯಾದ ಚಾಂಬವತಿಯನ್ನೂ ಕೂಡ ಕೃಷ್ಣನಿಗೆ ಕೊಟ್ಟು ಮದುವೆ ಮಾಡಿದ. ಹೀಗೆ ಜಾಂಬವಂತ ಕನ್ಯಾ ರತ್ನ ಹಾಗೂ ಸಮಂತಕ ಮಣಿಯೊಡನೆ ದ್ವಾರಕೆಗೆ ಹಿಂತಿರುಗಿದ. ಆಗ ಸತ್ಯತೆಯ ಜಿತ್ತನಿಗೆ ಶ್ರೀಕೃಷ್ಣನ ಮೇಲೆ ತಾನು ಮಿಥ್ಯಾಪವಾದವನ್ನು ಹೊರುತ್ತಿದೆ ಎಂಬ ಪಶ್ಚಾತ್ತಾಪ ಆಯಿತು. ಮತ್ತು ಆ ಪಶ್ಚಾತ್ತಾಪದ ಪರಿಮಾರ್ಜನೆಗೆ ತನ್ನ ಮಗಳನ್ನೂ ಕೂಡ ಶ್ರೀಕೃಷ್ಣನಿಗೆ ಕೊಟ್ಟು ಮದುವೆ ಮಾಡಿದ. ಶ್ರೀಕೃಷ್ಣ ಹೀಗೆ ನಡೆದು ತೋರಿಸಿದ. ಯಾರೇ ಏನೇ ಒಂದು ಅಪವಾದವನ್ನು ನಾವು ನಮ್ಮ ಮೇಲೆ ಹೊರಿಸಿದರೆ ನಾವು ಅದನ್ನು ಪರಿಮಾರ್ಜನೆ ಮಾಡಲಿಕ್ಕೆ, ಆ ಅಪವಾದವನ್ನು ತೊಡೆದು ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಎಂಬ ಒಂದು ಪಾಠವನ್ನು ಶ್ರೀಕೃಷ್ಣ ಕೊಟ್ಟಿದ್ದಾನೆ. ಈ ರೀತಿಯ ಆ ಅಪವಾದ ರಹಿತವಾದ ಪಾರಮಾರ್ಥಿಕ ಬದುಕು ಆಗುವಂತೆ ಶ್ರೀಕೃಷ್ಣ ನಮ್ಮನ್ನೆಲ್ಲ ಪ್ರೇರಿಸಲಿ ಎಂದು ಪ್ರಾರ್ಥಿಸೋಣ.